ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದ ಅಡುಗೆಗಳ ಮನೆಗೆ ಸ್ವಾಗತ ರೀ ನಿಮಗೆ ತೇಜು ಕುಕಿಂಗ್ ಚಾನಲ್ ಹೊಂಗಲ್ ಈ ಚಾನಲ್ದಿಂದ ನಿಮಗೆ ಹೊಸ ರೆಸಿಪಿ ಒಂದು ತಂದೀನಿ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದರೆ ಸ್ಪೆಷಲ ಕಡಲಿಕಾಳು ಉಸುಳಿ ಇದು ಇದನ್ನು ಹೆಂಗೆ ಮಾಡೋದಂತ ಏಕೆಸ ಈ ವಿಡಿಯೋದಾಗ ನಾನು ತೋರ್ಸ್ಕೊಡಾಕಿದ್ದೇನೆ ರೀ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸವಾಗಿ ನೋಡಕತ್ತಿರಲ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಲೈಕಾ ಕಮೆಂಟಾ ಶೇರಾ ಮಾಡೋದ ಮರ್ಯಕೆ ಹೋಗ್ಬೇಡ್ರಿ ಈ ವಿಡಿಯೋ ನಂದು ಮೂರನೇದ್ರಿ ಮೂರನೇದ್ರೊಳಗೆ ನಾನು ಉತ್ತರ ಕರ್ನಾಟಕದ ಕಡಲಿ ಕಾಳ ಉಸುಳಿ ಮಾಡೋದು ಹೆಂಗಂತ ರೀ ಬರ್ರಿ ಈಗ ನೋಡ್ರಿ ಇಲ್ಲೇ ನಾನು ನೈಟ್ ಅನ್ನ ಇವ್ನ ನೆನೆ ಇಟ್ಟೀನಿ ರೀ ಅವ್ನ ನೀವು ನಾಲ್ಕು ತಾಸಾದರೂ ನೆನೆಸ್ಕೋಬೋದ್ರಿ ನಾನಿಲ್ಲೆ ನೈಟನ್ನು ನೆನೆ ನಿಮಗೆ ನಿಮ್ಗೆ ರೀ ಅವ್ನ ಇವ ಕಾಳು ನೆನೆದವ್ರೀಗ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡ್ರಿ ಮತ್ತೆ ಅವ್ನ ಕಾಳನ್ನು ಸ್ವಚ್ಛಮಗೆನ ಎರಡು ಸರ್ತಿ ತೊಳೋದೇನ್ರಿ ನೋಡ್ರಿ ಈಗ ನಾನು ಕುಕ್ಕರ್ದಾಗ ಕಾಳುಗಳ ಹಾಕೇನ್ ರೀ ಈಗ ಕಾಳುಗಳ ಅಂದ್ರೆ ಮೂಗಡ್ಲಿ ಕಾಳು ಅವ ಮುನಗು ಅಷ್ಟ ನಾನು ನೀರು ರೀ ಈಗ ಕಾಳುಗಳ ಕುದಿಸು ಎಳೆದಾಗ ಒಂದು ಸ್ವಲ್ಪ ಉಪ್ಪು ಹಾಕಿರ ಅದು ಸಪ್ ಅನ್ನೋದ ಪಲ್ಯಕ್ಕೆ ಒಡೆಯಂಗಿಲ್ಲ ರೀ ಅಂಸಿದ್ರೆ ಪಲ್ಯ ರುಚಿ ಭಾಳ ಆಗ್ತೈತ್ರಿ ಇದನ್ನು ನಾನು ಮೂರು ವಿಸಿಲು ಕುಗ್ಗಿಸ್ಕೊತೇನೆ ರೀ ಈಗ ಕೂಗಿ ಶೊಂಬಂದ ಕೆಲಸ ಒಂದು ಬಟ್ಟಲೊಳಗೆ ರೀ ಅವನ ನೋಡ್ರಲ್ಲಿ ನಾನು ಕುದ್ದವ್ರಿ ಈಗ ಅವು ಕಾಳುಗಳ ನಾನು ಆ ಪಲ್ಯಕ್ಕೆ ಏನೇನು ಮಸಾಲೆ ಹಾ ರುಬ್ಕೋಬೇಕಲ್ರಿ ಅದನ್ನು ನಿಮ್ಗೆ ಈಗ ತೋರಿಸ್ಕೊಡ್ತೇನೆ ರೀ ಈಗ ಒಂದು ಮಿಸ್ಕ ಮಿಕ್ಸರ್ ಜಾರ್ ರೀ ಅದಕ್ಕೆ ನಾನು ಎರಡು ಟೊಮೆಟೆ ರೀ ಮತ್ತು ಒಂದು ದೊಡ್ಡದ ಉಳ್ಳಾಗಡ್ಡಿ ರೀ ಅವನ್ನ ಒಂದರ ನಾಲ್ಕು ಭಾಗ ಮಾಡಿ ಕೆಲಸ ಮಿಕ್ಸರ್ ಜಾರ್ ಒಳಗೆ ಹಾಕೀನಿ ರೀ ಈಗ ನಾನು ಮತ್ತು ಒಂದು ಗಡ್ಡಿ ಬಳ್ಳುಳ್ಳಿ ಇರೋದ ನಾನು ಸಪ್ಪಿಸುಲೋದಕ್ಕೆ ಸಹ ಹಾಕೀನಿ ರೀ ಅವ್ನು ಮಿಕ್ಸರ್ ಒಳಗೆ ಎರಡು ಇಂಚ ಅಲ್ಲಾರಿದ ಅದನ್ನು ನಾನು ಜಾರೊಳಗೆ ಹಾಕಿನ್ರಿ ಮತ್ತು ಒಂದು ಒಂದು ಹಿಡಿಯಷ್ಟು ಇದು ಹಸಿ ಕೊಬ್ಬರಿ ಇರೋದ ಅದನ್ನು ನಾನು ಮಿಕ್ಸರ್ ಜಾರೊಳಗೆ ಹಾಕಿನ್ರಿ ಮತ್ತು ನಮಗೆ ಇನ್ನೂ ಗ್ರೇವಿ ದಟ್ಟಾಗಿ ಬರಲಿ ಅಂತ ಹೇಳ್ಕ ಕುದಿಸಿದ್ದು ಕಡಲಿಕಾಳು ಇರ್ತಾವಲ್ಲ ರೀ ಅವ್ನು ನಾನಿಲ್ಲಿ ಎರಡು ಸ್ಪೂನಷ್ಟು ಕಾಳು ಮಿಕ್ಸರ್ ಜಾರ್ ಒಳಗೆ ಹಾಕತೀನಿ ರೀ ಇದನ್ನು ನಾವು ಸಣ್ಣಗೆ ರುಬ್ಕೊಂಡು ಬರ್ಬೇಕ್ರಿ ಇದನ್ನು ಸಣ್ಣಗೆ ರುಬ್ಬಿರ ಗ್ರೇವಿ ಭಾಳ ಚಲೋ ಬರ್ತೈತೆ ರೀ ಕಲರ್ಫುಲ್ಲಾಗಿ ಬರ್ತೈತೆ ರೀ ಅದ ನೋಡಿರಿ ಈಗ ನಾನು ರುಬ್ಕೊಂಡ್ ಬಂದೇನಿರಿ ಅದನ್ನು ನಿಮಗೆ ಹೆಂಗೆ ಅಂತ ತೋರ್ಸಾತೀನಿ ರೀ ಇಷ್ಟು ಸಣ್ಣಾಗಿರ್ಬೇಕ್ರಿ ಅದ ನೀವು ಉಳ್ಳಾಗಡ್ಡಿ ಟೊಮೆಟೊ ಒಂದು ಸ್ವಲ್ಪ ಹುರ್ಕೊಂಡ್ ಕೆಲಸ ಮಿಕ್ಸರ್ ಮಾಡ್ರೂ ಇನ್ನೂ ಟೇಸ್ಟಿಯಾಗಿ ಬರ್ತೈತಿರದ ನಾನ ಹಿಂಗು ಅಂದ್ರೆ ಹಸಿವನ್ನ ಹಾಕಿ ರೀ ಈಗ ನೋಡ್ರಿ ಈಗ ನಾನು ಒಂದು ಬಾಣಲೆ ಇಟ್ಟೇನ್ ರೀ ಸ್ಟೋವ್ ಹೊತ್ತಿಸಿ ಈಗ ಒಂದು ಸ್ವಲ್ಪ ಅರ್ಧ ಬಟ್ಲದಷ್ಟು ಎಣ್ಣೆ ಹಾಕಕ್ಕತೇನ ರೀ ಅನ್ನಿ ಎಣ್ಣೆ ಇದ್ರೆ ರುಚಿಯಾಗಿ ಬರ್ತೈತೆ ರೀ ಇದು ಪಲ್ಯ ಕಡಲಿಕ್ಕಾಳು ಉಸಳಿ ನೋಡ್ರಿ ಈಗ ನಾನು ಒಂದು ಅರ್ಧ ಬಟ್ಲದಷ್ಟು ಎಣ್ಣೆ ಹಾಕೀನ್ರಿ ಅದಕ್ಕೆ ಕಾದ ನಂತರ ಒಂದು ಎರಡು ಉಳ್ಳಾಗಡ್ಡಿ ಉದ್ದಾಗಿ ಹೆಂಚೀನ್ರಿ ಅವನ್ನ ಅವನು ನಾನು ಎಣ್ಣೆ ಒಳಗೆ ಹಾಕಿ ರೀ ಈಗ ಅವ ಕಂದು ಬಂದು ಬರ್ಬೇಕ್ರಿ ಅದ ಈಗ ಕಡ್ಲಿ ಉಸಳಿ ನಮ್ಮ ಉತ್ತರ ಕರ್ನಾಟಕದಾಗ ಎಂಥ ಫಂಕ್ಷನ್ ಆದ್ರೂ ಕಡ್ಲಿ ಉಸಳಿ ಬದನೇಕಾಯಿ ಯಾವತ್ತೂ ರೀ ಇದನ್ನು ಇದು ಮೇನ್ ಡಿಶ್ ಆಗಿರ್ತೈತೆ ರೀ ಇದು ನೋಡ್ರಿ ಈಗ ಉಳ್ಳಾಗಡ್ಡಿ ಬೆಂದೈತ್ರಿ ಅದ ಕಂದು ಬಂದು ಬಂದೈತಲ್ರಿ ನಾನು ಹತ್ತಿ ಹಸ ಎಲೆ ಹಾಕೀನ ರೀ ಅದನ್ನು ಎಣ್ಣೆಯೊಳಗೆ ಒಳಗೆ ಹಾಕೇನಿ ರೀ ಅದು ಫ್ರೈ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ ನಾನು ಈಗ ಹಾಕೇನ್ ರೀ ನಾವು ಅದನ್ನು ಒಂದು ತೆಲೆಯೊಳಗೆ ಇಟ್ಕೋಬೇಕ್ರಿ ಅಂದ್ರೆ ಏನಂದ್ರೆ ಕಾಳುಗಳ ಕುದಿಸು ಎಳೆದಾಗು ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಎನ್ ನಾನು ಉಪ್ಪು ರೀ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡನ ಉಪ್ಪು ಹಾಕೇನ್ರಿ ರೀ ಈಗ ನಾನು ಕುಡಿಸಿದ ಖಾರಿದ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಕುರ್ಚಿದ ಖಾರ ಇದು ನಾನಿಲ್ಲಿ ಎರಡು ಸ್ಪೂನಷ್ಟು ರೀ ಅದನ್ನು ಖಾರ ಈಗ ನೋಡ್ರಿ ಎಷ್ಟು ಕಲರ್ ಕಾಣಕತ್ತೈತ್ರಿ ಅದ ನೋಡ್ರಿ ನಾನು ಅರ್ಧ ಸ್ಪೂನ್ ಸ್ಪೂನಷ್ಟು ಅರ್ಶನ ಹಾಕೀನಿರಿ ಈಗ ಇದನ್ನು ನಾವು ಚೆನ್ನಾಗಿ ಒಂದಿಟ್ಟು ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಕೆಂಪಗ ಕಲರ ಕಾಣಕತ್ತೈತ್ರಿದ ಇದು ಎಣ್ಣೆ ಒಳಗೆ ಉಳಗಡ್ ಇದು ಎಲ್ಲ ಫ್ರೈ ಆಗೈತಲ್ರಿ ಈಗ ನಾನು ಕಡ್ಲಿ ಕಾಳು ಕುದಿಸಿದ್ದಿರ್ತಾವಲ್ಲ ರೀ ಅವನೀಗ ಒಗ್ಗರಣೆ ಒಳಗೆ ರೀ ಅದನ್ನ ಮಿಕ್ಸ್ ಮಾಡಾಕತೀನಿ ರೀ ಚೆನ್ನಾಗೆ ಒಂದೆರಡು ನಿಮಿಷರದ ಮಿಕ್ಸ್ ಆಗ್ಬೇಕ್ರದ ನೀವು ಇನ್ನೂ ಒಂದು ಸ್ವಲ್ಪ ಗ್ರೇವಿ ಬಿಟ್ಟು ಕಾಸ ತಿಳುವಾಗೆ ಸಾಂಬಾರು ಮಾಡ್ತೇನೆ ಅಂದರು ಇನ್ನೂ ಟೇಸ್ಟಿಯಾಗಿ ಬರ್ತೈತಿರದ ನಾನಿಲ್ಲಿ ಗ್ರೇವಿ ಗತಿ ಮಾಡಕತೇನಲ್ಲ ರೀ ಈಗ ನೋಡ್ರಿ ಅದ ಒಂದು ಸ್ವಲ್ಪ ಐದು ನಿಮಿಷರದ ಕುಕ್ ಆಗ್ಬೇಕ್ರದ ಅಂದರೆ ಕಾಳುಗಳೆಲ್ಲ ಎಣ್ಣೆ ಒಳಗನ ಕುದೀಬೇಕ್ರವ ಮತ್ತು ನೀವು ಇವ ಕಾಳುಗಳ ಹಸಿ ಕಾಳು ಇರ್ತಾವಲ್ಲ ರೀ ಇವನೊಂದು ಸ್ವಲ್ಪ ಒಂದು ಮುಟ್ಗಿ ಅಷ್ಟೆ ನೀವು ಬೆಲ್ಲದಿಂಬಲೆ ನೈಟ ನೆನೆ ಹಾಕಿ ಮುಂಜಾನೆ ತಿಂದ್ರೂ ಸಣ್ಣ ಹುಡುಗೋರ್ಗೂ ಆರೋಗ್ಯಕ್ಕೆ ಒಳ್ಳೇದ ದೊಡ್ಡವ್ರಿಗೂ ಒಳ್ಳೇದ್ರಿದ ಈಗ ನೋಡ್ರಿ ನಾನು ಒಂದು ಸ್ಪೂನ್ ಅಷ್ಟು ಚಿಕನ್ ಗರಂ ಮಸಾಲ ಹಾಕೇನ್ರಿ ಮತ್ತು ರುಬ್ಬಿದ್ದಂಥ ಪ್ರೇ ಅದು ಪೇಸ್ಟ್ ಇರ್ತೈತಲ್ಲ ರೀ ಅದನ್ನು ನಾನು ಈಗ ರೀ ಅದನ್ನು ಈಗ ಪೇಸ್ಟ್ ಹಾಕಿದ್ದಿಂದ ಮಸಾಲೆ ಹಾಕಿದ್ದಿಂದ ಎಲ್ಲ ಹಾಕಿದ್ದಿಂದ ನಾನು ಒಂದು ಐದು ಅದನ್ನು ಕುಕ್ ಮಾಡ್ತೇನೆ ಎಣ್ಣೆ ಒಳಗನ ರೀ ನೋಡಿರಿ ಎಷ್ಟು ಚಂದ ಕಾಣಕದೈತಿ ಅದು ಕಲರ ಕೆಂಪಗ ಈಗ ನೋಡಿರಿ ನನಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅದ ನಾನು ಮಿಕ್ಸರ್ ಜಾರ್ ನಾನು ಒಂದು ಸ್ವಲ್ಪ ನೀರು ಹಾಕ್ಯಾಸ ಎಷ್ಟು ತಿಳು ಬೇಕಲ್ರಿ ಅಷ್ಟು ನಾನು ಇದನ್ನು ನೀರು ಹಾಕಾಕತ್ತೇನಿರಿ ಇದಿನ್ನೂ ಆರಿದ್ದಿಂದ ಗಟ್ಟಿಯಾಗಿ ಗಟ್ಟಿಯಾಗಿ ಅದ ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಾನ ನೀರು ರೀ ಈಗ ನೋಡಿರಿ ಅದನ್ನು ನಾನು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೀನಲ್ಲ ರೀ ಇನ್ನು ಅದನ್ನು ಒಂದು ಮುಚ್ಚಳ ಮುಚ್ಕ್ಯಸ ಒಂದು ಐದು ನಿಮಿಷರ ಅದನ್ನು ಕುದಿಸ್ಬೇಕ್ರಿ ನಾವು ಈಗ ಕುದಿ ರೀ ಒಂದು ಪ್ಲೇಟ್ ಮುಚ್ಚೆ ನಾನು ಇನ್ನೂ ಒಂದು ಐದು ನಿಮಿಷ ಕುದಿಯಾಕ್ಬಿಡ್ತೇನೆ ರೀ ಅದನ್ನು ನೋಡಿರಿ ಈಗ ಐದು ನಿಮಿಷ ಆಗೈತ್ರೀ ಈಗ ಕುದ್ದೈತಿ ಮತ್ತು ರೆಡಿನೂ ಆಗೈತೆ ರೀ ಕಾಳು ಉಸುಳಿ ನಾನು ಇದಕ್ಕೆ ಇನ್ನು ಪೂರ್ತಿಯಾಗಿ ರೆಡಿಯಾಗೆ ಬಂದೈತ್ರಿ ಅದ ನಾನು ಸಣ್ಣದಾಗಿ ಹೆಂಚಿದಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರ್ಸಾಕತೇನೆ ರೀ ಪಲ್ಯ ಪೂರ್ತಿಯಾಗೆ ರೆಡಿಯಾಗೈತ್ರಿ ಕಡ್ಲಿಕಾಳು ಉಸುಳಿ ಇನ್ನು ನಾನು ಅದನ್ನು ಕೊತ್ತಂಬರಿ ಸೊಪ್ಪು ಹಾಕೀನಲ್ಲ ರೀ ಅದ್ರ ಸಲುವಾಗಿ ಒಂದು ಸ್ವಲ್ಪ ಅದನ್ನು ಚಮಚಲೆ ಮಿಕ್ಸ್ ಮಾಡಾಕತೇನಿ ರೀ ಎಲ್ಲ ಕಡೆ ಇದ್ರಿಂದ ನಾನು ತಿಂಡಿಗಂತ ಹೇಳಿ ಕೆಲಸ ಚಪಾತಿ ಮಾಡೀನಿ ರೀ ಅದ್ರ ನಿಂಬಲ್ಲೇ ಸೂಪರಾಗಿ ಬಂದಿತ್ರಿ ಭಾಳ ರುಚಿಯಾಗಿ ಬಂದಿತ್ತು ರೀ ಇದಕ್ಕೆ ಕೈ ಪಲ್ಯೆ ಕಡಲಿಕಾಳು ಉಸುಳಿ ನೋಡಿರಿ ನಿಮಗೆ ಹೆಂಗೆ ಬಂದಿತ್ತು ಅಂತ ಹೇಳ್ಕ ತೋರ್ಸಾತೇನೆ ರೀ ಇದನ್ನು ನೀವು ಒಮ್ಮೆ ಮನೆಯೊಳಗ ಈ ಉಸುಳಿ ಮಾಡ್ರಿ ಭಾಳ ಚಲೋ ಅದು ರುಚಿಯಾಗಿ ಭಾಳ ಇರ್ತೈತ್ರಿ ಹಿಂಗೆ ನಮ್ಮ ವಿಡಿಯೋ ನೋಡಿರಿ ನಮ್ಗೆ